ಹಾಯ್ ಎಲ್ಲ ಸ್ನೇಹಿತರೆ, ಸೊ ನಾವು ಇವತ್ತು ಇದ್ದೀವಿ ಸೊ ಮುತ್ತುರಾಯಿ ಸ್ವಾಮಿ ಟೆಂಪಲ್ಲು. ಸೊ ಎಡಮೂಡು ವಿಲೇಜಲ್ಲಿ ಇದೆ ಇದು. ಸೊ ಅದು ಬೆಟ್ಟದ ಮೇಲಿದೆ, ನಮಗೆ ಅಲ್ಲಿ ಮೇನ್ ಸಿಟಿ ಕಾಣುತ್ತೆ. ಸೊ ಅದು ಮೇನ್ ರೋಡ್ಗೆ ಹೋಯ್ತಾ, ಸೊ ಅಲ್ಲಿ ಆ ಕೆರೆ ಕಾಣುತ್ತಲ್ಲ, ಆ ಕೆರೆ ಜಾಗದಲ್ಲಿ ಬ್ಯಾಕ್ ಸೈಡಲ್ಲಿ ನಮಗೆ ಮೇನ್ ರೋಡ್ ಸಿಗುತ್ತೆ, ಕನಕಪುರ ಮೇನ್ ರೋಡು. ಆರುವಳ್ಳಿ ಹಿಂದೆ ಸಿಗುತ್ತೆ ಅದು. ಅದು ಯಾವ್ದಾದ್ರು ಏರಿಯಾ ಹೆಸರು ಕಗ್ಲಳ್ಳಿ ಕೆರೆ. ಅದು ಕಗ್ಲಳ್ಳಿ ಕೆರೆ ಆಗಿದ ತಕ್ಷಣ ಸ್ವಲ್ಪ ಮುಂದೆ ಹೋದ್ರೆ ಲೆಫ್ಟ್ ಸೈಡ್ ರೋಡ್ ಸಿಗುತ್ತೆ. ಆ ರೋಡಲ್ಲಿ ಸೊ ಒಂದು 5-10 ಕಿಲೋಮೀಟ್ರ್ ಬರಬೇಕು. 10 ಕಿಲೋಮೀಟ್ರು ಬೆಟ್ಟದ ಮೇಲೆ ಒಂದು 3-4 ಕಿಲೋಮೀಟ್ರ್ ಇದೆ. ಬಟ್ ರೋಡ್ ತುಂಬ ಹೈಟ್ ಆಗಿದೆ. ಸೊ ಸಿಂಗಲ್ ಡ್ರೈವು ವೆಹಿಕಲಲ್ಲಿ ಸಿಂಗಲ್ ಡ್ರೈವ್ ಬಂತಂದರೆ ತುಂಬ ಬೆಸ್ಟು. ಡಬಲ್ ಅಂತಂದರೆ ಗಾಡಿ ತುಂಬ ಪವರ್ ಆಗಿರಬೇಕು, ಕೇರ್ಫುಲ್ ಆಗಿ ಬರಬೇಕು, ತುಂಬ ಇದೆ. ಸೊ ಇದು ಬಂದು ಮುತ್ತುರಾಯಿ ಸ್ವಾಮಿ ದೇವಸ್ಥಾನ. ಸೊ ನಮಗಿಲ್ಲಿ ಇದ್ರ ಸ್ಟ್ಯಾಚು ಕಾಣುತ್ತೆ. ಸೊ ಹಾಗೆ ಈ ದೇವಸ್ಥಾನನೂ ಇದೆ ಇಲ್ಲಿ. ಸೊ ದೇವಸ್ಥಾನನ ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ನೋಡಿ, ಇದೇ ದೇವಸ್ಥಾನ. ಅಂದ್ರೆ ಓಪನ್ ಆಗಿದೆ, ಅಂದ್ರೆ ಮಧ್ಯದಲ್ಲಿ ಸೆಂಟ್ರಲ್ಲಿ ನಮ್ಗೆ ಇದಿದೆ. ಸೊ ಇಲ್ಲಿ ನಮ್ಗೆ ಅದು ಓಪನ್ ದೇವ್ರ ಇದು. ಸೊ ನಮ್ಗೆ ದೇವಸ್ಥಾನ ಮೇಲೆ ಏನು ಕವರ್ ಆಗಿಲ್ಲ, ಸೊ ಓಪನ್ ಆಗಿದೆ. ಸೊ ನೋಡಿ ದೇವ್ರು. ಇದೇ ಮುತ್ತುರಾಯಿ ಸ್ವಾಮಿ ದೇವಸ್ಥಾನ. ಸೊ ಸಿಂಪಲ್ ಆಗಿದೆ, ತುಂಬ ಇದಾಗಿದೆ. ಸೊ ಬೆಟ್ಟದ ಮೇಲೆ ಇರೋದ್ರಿಂದ ತುಂಬ ಕ್ರೇಜಿ ಆಗಿದೆ, ಮತ್ತೆ ಸನ್ರೈಸು ಕಾಣುತ್ತೆ. ಸೊ ದೇವಸ್ಥಾನ ಹಿಂದೆ ಇರೋದು, ಗಿಡಗಳೆಲ್ಲ ಬೆಳೆಸಿದ್ದಾರೆ. ಸೊ ಹಾಗೆ ಇಲ್ಲಿ ಹಿಂದೆ 2-3 ದೇವರು ಮಾಡಿದ್ದಾರೆ. ಸೊ ನೋಡಿ, ಇದು ಗಾಳಿ ಬೀಸ್ ಕಳೆದಂಗೆ ಗಂಟೆನೂ ಬಡಿಸ್ತಾ ಇರುತ್ತೆ, ಚೆನ್ನಾಗಿದೆ. ಆ ಗಾಳಿ ಬೀಸ್ದಂಗೆ ಅದರಿಂದ ಗಂಟೆ ಹೊಡಿತಾ ಇರುತ್ತೆ, ಗಾಳಿ ಜೋರಾಗಿ ಬರ್ತಾ ಇರುತ್ತೆ. ಸೊ ಸುತ್ತಲೂ ಸೂಪರ್ ಆಗಿದೆ ಎಲ್ಲ, ಅಂದರೆ ಸುತ್ತಲೂ ಬೆಟ್ಟಗಳಿದೆ, ತುಂಬ ಸಖತ ಕಾಣುತ್ತೆ. ಮತ್ತೆ ಸೂರ್ಯ ಮುಣುಗಕರನು ಚೆನ್ನಾಗಿ ಕಾಣುತ್ತೆ ಜಾಗ. ಸೊ ನೋಡಿ, ಈ ಬೆಟ್ಟದ ಮೇಲೆ ಮುತ್ತುರಾಯಿ ಸ್ವಾಮಿ ದೇವಸ್ಥಾನ ಇದು. ಸೊ ನಮಗೆ ಮಳೆಗಾಲದಲ್ಲಿ ಬಂದರೆ ತುಂಬ ಕಾಣುತ್ತೆ, ಇದ ಸಖತ ಕಾಣುತ್ತೆ. ಹಂಗೆ ಅಂದರೆ ನಂದಿ ಬೆಟ್ಟದಲ್ಲಿ ಹೆಂಗಿರುತ್ತೋ ಅದೇ ಥರ ಕಾಣುತ್ತೆ ಫಾಗ್ಗಳು. ಸೊ ನಂದಿ ಬೆಟ್ಟದಲ್ಲಿ ಹೆಂಗೆ ಕಾಣುತ್ತೆ ಆ ಥರ ಇರುತ್ತೆ. ತುಂಬ ಮಳೆ ಬಂದಾಗ ತುಂಬ ಫಾಗ್ ಕಟ್ಕೊಳ್ಳುತ್ತಲ್ಲ, ಅಂಥ ಸಮಯದಲ್ಲಿ ಇಲ್ಲಿ ಬೆಳಗ್ಗೆನೆ ಬಂದರೆ ತುಂಬ ಸೂಪರಾಗಿ ಕಾಣುತ್ತೆ. ನಾವೆಲ್ಲೋ ನಂದಿ ಬೆಟ್ಟಕ್ಕೆ ಹೋಯ್ತೀವಿ, ಇಲ್ಲೇ ನಮ್ಮ ಬೆಂಗಳೂರಿಂದ ಹತ್ರನೇ ಇರೋ ಜಾಗ ಇದು, ಸೂಪರಾಗಿ ಕಾಣುತ್ತೆ ನೋಡಿ. ಈಗಲೇ ದೂರ ದೂರ ಬೆಟ್ಟದಲ್ಲೇ ನಮ್ಗೆ ಎಷ್ಟು ಚೆನ್ನಾಗಿ ಫಾಗ್ ಕಾಣುತ್ತೆ ನೋಡಿ, ಆ ಕಡೆ ಎಲ್ಲ ಕ್ಲೀನಾಗಿ ಕಾಣುತ್ತೆ ನೋಡಿ. ಇನ್ನು ಮಳೆ ಬಂದರೆ ಇಲ್ಲೆಲ್ಲ ಹಸಿರು ಇರೋದ್ರಿಂದ, ಎಲ್ಲ ಊರು ತೋಟಗಳಿರೋದ್ರಿಂದ ಇನ್ನೂ ತುಂಬ ಫಾಗ್ಗಳು ಬರುತ್ತೆ, ತುಂಬ ಕ್ರೇಜಿ ಆಗಿರುತ್ತೆ. ಒಮ್ಮೆ ಭೇಟಿ ಕೊಡಿ ಅಂದರೆ ಮಳೆಗಾಲದಲ್ಲಿ, ಮಳೆ ಬಂದು ನಿಂತಿದಾಗ. ಸೊ ಬನ್ನಿ, ಸೂಪರಾಗಿರುತ್ತೆ. ನಾವು ಒಂದ್ಸರಿ ಟ್ರೈ ಮಾಡ್ತೀವಿ. ಸೊ ನಮಗೆ ಇಲ್ಲಿ ಕಾಣುತ್ತಲ್ಲ, ಸೊ ಈ ನೇರಕ್ಕೆ ನಮಗೆ ಆರುವಳ್ಳಿ ಸಿಗುತ್ತೆ, ಮೇನ್ ಸಿಟಿ. ಆರುವಳ್ಳಿ ಸಿಟಿ ಮೇನ್ ಸಿಟಿ, ನಿಮಗಿನ್ನೂ ಹತ್ತಿರದಿಂದ ತೋರಿಸ್ತೀನಿ. ಸೊ ನೋಡಿ, ಈ ಜಾಗದಲ್ಲಿ ಕೆಲವರು ಮನೆಗಳು ಕಟ್ಟತ್ರ ಇಲ್ಲ ಏನಾದ್ರೂ ನೆನೆಸ್ಕೊಂಡು ಇಲ್ಲಿ ಕಟ್ಟಿರ್ತಾರೆ. ಸೊ ಇವೆಲ್ಲ ಅದೇನೆ ಕಾಣುತ್ತಲ್ಲ, ಇದೆಲ್ಲ ಅವರು ನೆನೆಸ್ಕೊಂಡು ಅವ್ರು ಏನೇನು ಬೇಡ್ಕೊಂಡಿರ್ತಾರೋ ಅದನ್ನ ಮಾಡಿ ಒಂದು ಕಲ್ಗಳನ್ನ ಇಟ್ಟು ಹೋಯ್ತಾರೆ. ಸೊ ಅದು ವಾಡಿಕೆ. ಬೆಟ್ಟದಿಂದ ಸ್ವಲ್ಪ ಮುಂದೆ ಬಂತು ಅಂದರೆ ನಮಗಿಲ್ಲೊಂದು ಕಲ್ಯಾಣಿ ಥರ ಇದೆ, ಕಲ್ಯಾಣಿ ಅಲ್ಲ ಅದು, ಅಂದರೆ ಬೆಟ್ಟಗಳು ಹೊಡೆದಿದ್ದಾಗ ಅದೊಂಥರ ನೀರು ನಿಂತ್ಕೊಳ್ಳೋ ಥರ ಮಾಡಿದ್ದಾರೆ, ಒಂಥರ ತುಂಬ ಚೆನ್ನಾಗಿದೆ. ಸೊ ನೋಡಿ, ಸಕ್ಕದ ಕಾಣುತ್ತೆ. ಸೊ ನೋಡಿ, ಕಲ್ಯಾಣಿ ಇದ್ದಂಗೆ ಐತೆ. ಸೊ ನೋಡಿ, ಅಲ್ಲೆಲ್ಲ ಒಂಥರ ಕ್ರೇಜಿ ಆಗಿರುತ್ತೆ.
ನೋಡಿ ಎಷ್ಟು ಕ್ರೇಜಿ ಆಗಿದೆ ಜಾಗ. ಸನ್ಸೆಟ್ ಅಲ್ಲಿ ಬಂದ್ರೆ ಇನ್ನೂ ಸೂಪರ್ ಆಗಿ ಕಾಣುತ್ತೆ. ಒಂದು 5 ಗಂಟೆಗೆ ಬನ್ನಿ, ಸೂಪರ್ ಆಗಿ ಕಾಣುತ್ತೆ ಜಾಗ. ತುಂಬಾ ಬ್ಯೂಟಿಫುಲ್ ಆಗಿದೆ. ಸಿಂಗಲ್ ಎಲ್ಲರೂ ಜೊತೆಲಿ ಬನ್ನಿ, ಫ್ರೆಂಡ್ಸ್ ಗಳ ಜೊತೆ. ಸೋ ಕಾಣುತ್ತಲ್ಲ ಸೋ ನಮಗೆ ರೋಡ್ ಅಲ್ಲಿ ಕಾಣುತ್ತೆ. ಸೋ ಇದು ಮೇನ್ ರೋಡ್ ಕನಕಪುರ ಆರೋಳ್ಳಿಯಿಂದ ಬೆಂಗಳೂರು ಕಡೆಯಿಂದ ಹೋಗೋ ರೋಡ್ ಇದೇನೆ ಇಲ್ಲಿ ಕಾಣುತ್ತಲ್ಲ ಇದು. ಸೋ ಇಲ್ಲಿ ಕಗ್ಲಳ್ಳಿ ಕೆರೆ ಬರುತ್ತೆ, ಅಲ್ಲಿ ಲೆಫ್ಟ್ ತಗೋಬೇಕು. ತುಂಬಾ ಕ್ರೇಜಿ ಆಗಿದೆ. ಸೋ ನೋಡಿ ಜಾಗ ಸೂಪರ್ ಆಗಿದೆ. ಸನ್ಸೆಟ್ ಮಾಡಕ್ರೆ ಇನ್ನು ಸೂಪರ್ ಆಗಿರುತ್ತೆ. ಸೂರ್ಯ ಮುಣಗಕರ ತರ ಎಲ್ಲೋ ರೆಡ್. ಸೋ ನಮ್ಮ ಬೆಂಗಳೂರು ಸಿಟಿ ಅಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ನಮ್ಮ ಬೆಂಗಳೂರು ಸಿಟಿ ಕಾಣುತ್ತೆ. ಹೆಂಗಪ್ಪ ಬೆಂಗಳೂರು ಸಿಟಿ ಕಾಣ್ಬೋದಂದ್ರೆ ಅಪಾರ್ಟ್ಮೆಂಟ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ನಮ್ಮ ಬೆಂಗಳೂರು ಸಿಟಿ ಆರಾಮಾಗಿ ಕಂಡುಹಿಡಿಯಬಹುದು. ಸೋ ಇದೆ ಬೆಂಗಳೂರು ಸಿಟಿ. ಈ ಸೈಡ್ ಬಂತು ಅಂದರೆ ಮೇನ್ ರೋಡ್ ಕನಕಪುರ ಮೇನ್ ರೋಡ್. ಸೊ ನೋಡಿ ಮೋಡ ಎಲ್ಲ ಹೆಂಗಿದೆ, ಒಳ್ಳೆ ಸೂಪರ್ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಒಳ್ಳೆ ಜಾಗ, ಮಿಸ್ ಮಾಡ್ಕೋಬೇಡಿ. ಮಳೆಗಾಲದಲ್ಲಿ ಬನ್ನಿ, ಇನ್ನೂ ಸೂಪರ್ ಆಗಿ ಕಾಣುತ್ತೆ. ಯಾಕೆ ಅಂದರೆ ಫುಲ್ಲು ಫಾಗ್ ಇರುತ್ತೆ ಮಳೆಗಾಲದಲ್ಲಿ. ಈ ತೇವಾಂಶ ಇದ್ದಾಗ ಏನಾಗುತ್ತೆ, ಫಾಗ್ ಮೇಲೆ ಎದ್ದೊಳುತ್ತೆ. ಫಾಗ್ ಮೇಲೆ ಇದ್ದಾಗ ಏನಾಗುತ್ತೆ, ಒಂಥರ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ವಿಸಿಟ್ ಕೊಡಿ ಒಂದ್ಸತಿ ನೀವೂ. ಮುಂದೆ ಮಳೆಗಾಲ ಬರುತ್ತೆ, ನಾವು ಬರ್ತೀವಿ, ಟ್ರೈ ಮಾಡ್ತೀವಿ, ಮತ್ತೊಂದು ಸರಿ ಬರ್ತೀವಿ, ನೀವು ಬನ್ನಿ. ಬಾಯ್, ಟೇಕ್ ಕೇರ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಮಾಡೋದಂತೂ ಬರೆಯಬೇಡಿ. ಟೇಕ್ ಕೇರ್, ಬಾಯ್. ಇಲ್ಲ ತಕರ ಈ ಜಾಗ ಒಂಚೂರು ಡೇಂಜರು, ಚೂರೇನು ಜಾಸ್ತಿನೇ ಡೇಂಜರು, ಸ್ಕಿಡ್ ಆಗೋದು ಜಾಸ್ತಿ ಇಲ್ಲಿ ನೋಡಿ. ಬ್ರೇಕ್ ಹೊಡೆದ್ರೇ ಅಲ್ಲಿವರೆಗೂ ಎಳೆದು ಬಿಸಾಕ್ತೈತೆ. ಇಲ್ಲೇ ತುಂಬ ಗಾಡಿಗಳು ಸ್ಕಿಡ್ ಆಗೋವೆ ಬಿದ್ದಿದ್ದಾವೆ ಅನಿಸುತ್ತೆ. ಈ ಜಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಿ, ಟೂ ವೀಲರಲ್ಲಿ ಹೋಗೋರು.